जिलाध्यक्ष मरप्प कळ्ळिमनेयवर नम न्यायवादिगळु आत्मीयर के बंगारप्प वकीलर नेतृत्व में इवत्तु आदिवासी दिनाचरणेयन्न हम्मिकोंडिद्दारे। आदिवासी दिनाचरणे यादगिरि जिल्लेयल्लि प्रप्रथम बारिगे समितिगळु माडदे इद्दरू कूड ಮೊಟ್ಟ ಮೊದಲನೇದಾಗಿ ಯಾದಗಿರಿಯಾಗಿ ಮಾಡಿ ಒಂದು ಯಾದಗಿರಿಯ ಒಂದು ಹೆಸರನ್ನ ತಂದಂತ ಕೆಲಸವನ್ನ ಯಾದಗಿರಿ ಜಿಲ್ಲೆಯ ಆದಿವಾಸಿ ರಕ್ಷಣಾ ಪರಿಷತ್ತು ಮಾಡಿತು। ಅದರಂಗವಾಗಿ ಈ ಸಾರಿ ಮಾಡಬೇಕಂದ್ರೆ ಇದು ಕೋವಿಡ್ ಬಂದು ಈ ಕೊರೋನಾ ನೋವೆಲ್ ಕೊರೋನಾ ವೈರಸ್ ಆವಳಿ ಬಂದಿದ್ದರಿಂದ ಸಿಂಪಲ್ ಆಗಿ ಮಾಡಬೇಕು ಅಂತ ಹೇಳಿ ನಿನ್ನೆ ನಮಗೆ ಅನಿಲ್ ಲಿಂಗೇರಿ ಅವರು ಫೋನ್ ಮಾಡಿದಾಗ ಹಿಂಗೆ ಮಾಡಕತ್ತೀವಿ ಸಿಂಪಲ್ ಆಗಿ ಅಂತ ಹೇಳಿದ್ರು। ಏನಂದ್ರೆ ಈ ಒಂದು ಅಲಿಮಾರಿ ಜನಾಂಗದವರಿಗೆ ಹಣ್ಣು ಬ್ರೆಡ್ ಬಿಸ್ಕೆಟ್ ಕೊಟ್ಟು ಸರಳವಾಗಿ ಆಚರಣೆ ಮಾಡಬೇಕು ಯಾಕಂತಂದ್ರೆ ಅದ್ದೂರಿಯಾಗಿ ಮಾಡಿದ್ರಪ್ಪ ಸರ್ಕಾರದವರು ಬಿಡೋದಿಲ್ಲ ಅದಕ್ಕೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಸರಳವಾಗಿ ಮಾಡಬೇಕು ಒಂದಿಷ್ಟು ಪಾಪ ಬಡ ಜನರಿಗೆ ನಿಮಗೆಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತು ಹಣ್ಣು ಬ್ರೆಡ್ ವಿತರಣೆ ಮಾಡೋದ್ರ ಮೂಲಕ ಆದಿವಾಸಿ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿನ್ನೆ ನನಗೆ ತಿಳಿಸಿದ್ರು। ನಾನು ಕೂಡ ಇವತ್ತು 12 ಗಂಟೆಗೆ ಬರಬೇಕಾಗಿತ್ತು ಗುರುಮಿಟ್ಕಲ್ಲಿಗೆ ಹೋಗಿದ್ದೆ ಗಾಡಿ ಕೈ ಕೊಟ್ಟದ್ರಿಂದ 1 ತಾಸ್ ಲೇಟ್ ಆಯ್ತು ಅದಕ್ಕಾಗಿ ನಾನು ಈ ಸಂಘಟಕರಲ್ಲಿ ಅಧ್ಯಕ್ಷರಲ್ಲಿ ಮತ್ತು ನಮ್ಮ ವಕೀಲ ಸಾಹೇಬರಲ್ಲಿ ಎಲ್ಲರಲ್ಲಿ ತಮ್ಮೆಲ್ಲರಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಉದ್ದೇಶಿಸಿ ನೀವು ಮಾತಾಡಬೇಕು ಅಂತ ಹೇಳಿ ಅನಿಲ್ ಲಿಂಗೇರಿ ಅವರು ಬಂಗಾರಪ್ಪ ಸರ್ ಮಾತಾಡಿ ಹೇಳಿದ್ರು। ಆ ಕಾರಣದಿಂದಾಗಿ ಇವತ್ತು ಎರಡು ಮಾತನ್ನ ಹೇಳಬೇಕಾಗುತ್ತದೆ। ಅದೇನಪ್ಪ ಅಂತಂದ್ರೆ ಈಗಾಗಲೇ ಬಂಗಾರಪ್ಪ ಅವರು ಹೇಳಿದ್ರಲ್ಲ ಆದಿವಾಸಿಗಳು ಯಾರು ಅಂತಂದ್ರೆ ಈ ಮೊದಲು ಮೂಲ ನಿವಾಸಿಗಳು ಅಂದ್ರೆ ಹೊರಗಿನ ಜಗತ್ತಿನ ಸಂಪರ್ಕ ಇರಲಾರದಂಗ ತಮ್ಮದೇ ಆದಂತ ಮೊದಲಿಂದ ಏನು ನಡೆಕೊಂಡು ಬಂದಿತ್ತಲ್ಲ ಅದೇ ರೀತಿ ಬದುಕುಂತ ಬಂದಂತವರು ಅದೇ ಕುಲಕಸಬು ನೀವಂತದ್ದು ಆ ಒಂದು ಮೇದ ಕುಲಕಸಬು ಆಗಿರುವಂತ ಈ ಒಂದು ಪುಟ್ಟಿ ನೀವಂತದ್ದು ಚಾಪೆ ನೀವಂತದ್ದು ಈ ನೀವು ಹೆಂಗೆ ನಿಮ್ಮ ಕುಲಕಸಬನ್ನ ಮಾಡ್ಕೊಂತ ಬರ್ತೀರಿ ಅಲಿಮಾರಿ ವೇಷಗಾರರು ಒಂದು ವೇಷ ಹಾಕೊಂಡು ಜನರಿಗೆ ರಾಮಾಯಣ ಮಹಾಭಾರತ ಹೆಂಗೆ ತಿಳಿಸ್ತಾರೋ ಅದರಂಗೆ ಇವರು ತಮ್ಮ ಕುಲಕಸಬನ್ನ ಮಾಡ್ಕೊಂತ ಬಂದಂತ ಜನ ಇವರು ಈ ಮೂಲಕ ಕುಲಕಸಬಿಗೆ ಉಳ್ಕೊಂಡು ಬರಲಿ ಅಂತ ಹೇಳಿ ಏನು ಮಾಡಿದ್ರು ವಿಶ್ವಸಂಸ್ಥೆಯಲ್ಲಿ ಆದಿವಾಸಿಗಳ ದಿನಾಚರಣೆ ಅಂತ ಹೇಳಿ ಆಗಸ್ಟ್ 9 ಅನ್ನು ಡಿಸೈಡ್ ಮಾಡ್ತಾರೆ ಅಂದ್ರೆ ಇವತ್ತಿನ ಆದಿವಾಸಿಗಳನ್ನೆಲ್ಲರನ್ನು ಕರೆದು ಅವರಿಗೆ ಸನ್ಮಾನ ಮಾಡಿ ನಿಮ್ಮ ಕುಲಕಸಬನ್ನ ಉಳಿಸಿಕೊಂಡು ಬಂದಿದ್ದೀರಿ ನೀವು ಇದು ಮೂಲ ಇದು ನಮ್ದು ಯಾವುದಪ್ಪ ಅಂತಂದ್ರೆ ನಮ್ಮದು ಮೂಲ ಇದೆ ಈ ವೃತ್ತಿ ಈ ಒಂದು ನಾವು ಬದುಕು ಇದನ್ನ ನಾವು ಮುಂಗೆ ಉಳಿಸಿಕೊಂಡು ಬರಬೇಕು ಯಾಕಂತಂದ್ರೆ ಹಿಂದಿಂದ ನಾವು ನಮ್ಮ ಹಿರಿಯರು ಹೆಂಗ್ ಹಾಕೊಂಡ್ರು ಕೊಟ್ಟಿರ್ತಾರಲ್ಲ ಆ ಜೀವನವನ್ನ ಬಿಡಬಾರದು ನಾವು ಆ ಹಿರಿಯರು ಹಾಕಿಕೊಟ್ಟಂತ ಬದುಕಿನಲ್ಲೇ ನಾವು ನಡ್ಕೊಂಡು ಹೋಗಬೇಕು ಅದರಲ್ಲೇ ನಮಗೆ